ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದೇ ನಾಣ್ಯದ ಎರಡು ಮುಖಗಳು. ಇಂಡಿ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅಭದ್ರತೆ ಕಾಡ್ತಿದೆ. ಶಾದಿ ಮಹಲ್ ಕಟ್ಟೆ ಕೊಡುವುದರಿಂದ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಮುಸ್ಲಿಂ ಸಮುದಾಯದ ಮೀಸಲಾತಿ ಕಿತ್ತು ಹಾಕಿದ್ದಾರೆ. ಇನ್ನು ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಸತತ ಮೋಸ ಮಾಡಿದೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಸ್ತಗಿರ ಮುಲ್ಲಾ ಆರೋಪಿಸಿದರು. ಪಟ್ಟಣದಲ್ಲಿ ಜ್ಯೋತಿಬಾ ಜಯಂತಿ ಹಾಗೂ ಬಿಸಿ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಬಿಎಸ್ಪಿ ಪಕ್ಷದ ಘೋಷಿತ ಅಭ್ಯರ್ಥಿ ನಾಗೇಶ್ ಶಿವಶರಣ ಪರ ಮತಯಾಚನೆ ಪುಲೆ 196 ಮಾಡಿದರು. ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯಲ್ಲಿ ಕಂದಕ ಸೃಷ್ಟಿ ಮಾಡಿ ಜಗಳ ಹಚ್ಚುವ ಕೆಲಸ ಮಾಡಿದ್ರು. ಸಂವಿಧಾನದ ತಳಹದಿ ಮೇಲೆ ಬಹುಜನ ಸಮಾಜ ಪಕ್ಷ ನಿಂತಿದ್ದು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳಿಗೆ ಧ್ವನಿಯಾಗಿ ನಿಲ್ಲುವ ಪಕ್ಷವಾಗಿದೆ. ಈ ಬಾರಿ ಸರ್ಕಾರ ರಚಿಸುವಲ್ಲಿ ಬಹುಜನ ಸಮಾಜ ಪಕ್ಷ ಮಹತ್ತರ ಪಾತ್ರ ವಹಿಸಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಅಭ್ಯರ್ಥಿ ನಾಗೇಶ್ ಶಿವಶರಣ ಮಾತನಾಡಿ ಮತಯಾಚಿಸಿದರು. ರಾಜ್ಯ ಕಾರ್ಯದರ್ಶಿ ರಾಜು ಮಾದರ, ಜಿಲ್ಲಾ ಕಾರ್ಯದರ್ಶಿ ಏಕನಾಥ ದ್ವಾಶಿಯಾಳ, ಮೊಹಮ್ಮದ್ ಅಸ್ಫಾಕ್, ಸಿಂದಗಿ ತಾಲೂಕು ಅಧ್ಯಕ್ಷ ಐಹೊಳೆ ಚಂದ್ರಶೇಖರ್ ರಮೇಶ್ ದೇವೂರ, ಇನ್ನು ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿಕಾಸ್ ಗುಡಮಿ, ಯುಟಿವಿ ನ್ಯೂಸ್, ವಿಜಯಪುರ. ಮಾರ್ಗದರ್ಶನದ ಅಡಿಯಲ್ಲಿ ಇವತ್ತು ಬಹುಜನ ಸಮಾಜ ಪಕ್ಷ ನಿಂತಿದೆ. ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಅಂತ ಒಂದು ಪಕ್ಷದಲ್ಲಿ, ಇವತ್ತು ಒಂದು ಅಂತ ಒಂದು ಪಕ್ಷದ ಒಂದು ಕಾರ್ಯಾಲಯ ಉದ್ಘಾಟನೆ ಬಹಳ ನಮ್ಗೆ ಅತ್ಯಂತ ಸಂತೋಷ ಅನಿಸ್ತು. ಅದ್ರ ಜೊತೆ ನನ್ನ ಸೋದರ ನಾಗೇಶ್ ಶಿವಶರಣ ಅವರು ಈ ವಿಧಾನಸಭಾ ಮತಕ್ಷೇತ್ರದ ಏನು ಅಭ್ಯರ್ಥಿಯಾಗಿ, ಘೋಷಿತ ಅಭ್ಯರ್ಥಿಯಾಗಿ ತಮ್ಮ ಮುಂದೆಲ್ಲ ಇದ್ದಿದ್ದಾರೆ. ದಯವಿಟ್ಟು ನಾನು ತಮ್ಮನ್ನೆಲ್ಲ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ತಾವೆಲ್ಲ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ಒಂದು ದುರಾಡಳಿತವನ್ನು ನೋಡ್ತಾ ಇದ್ದೀರಾ. ಇವತ್ತು ಎಂತ ರೀತಿ ದುರಾಡಳಿತ, ಇವತ್ತು ಈ ಒಂದು ಸಾಮಾನ್ಯ ಮತಕ್ಷೇತ್ರದಲ್ಲಿ ಒಬ್ಬ ಬಲಗೈ ಸಮುದಾಯದ ಯುವಕನನ್ನು ಇವತ್ತು ನಾವು ನಿಲ್ಲಿಸಿದ್ದೀವಿ. ಇದು ಬಲಗೈ ಸಮುದಾಯ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬಲಗೈ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಸ್ಸಿ ಎಸ್ಟಿಗಳಿಗೆ ಎಲ್ಲಿ ಜನರಲ್ ನಲ್ಲಿ ಟಿಕೆಟ್ ಕೊಡಂಗಿಲ್ಲ. ಒಂದು ರಾಷ್ಟ್ರೀಯ ಪಕ್ಷದ ಟಿಕೆಟ್ ಅನ್ನು ನಾವು ಸಾಮಾನ್ಯ ಇಂಡಿ ವಿಧಾನಸಭಾ ಸಾಮಾನ್ಯ ಮತಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿರುವಂತಹ ಬಲಗೈ ಸಮುದಾಯ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಂದು ಎಸ್ಸಿ ಎಸ್ಟಿ ಸಮಾಜಗಳು, ಮುಸ್ಲಿಂ ಸಮುದಾಯಗಳು ಎಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 6,300 ಮೇಲ್ಪಟ್ಟಂತ ಜಾತಿಗಳನ್ನು ಎಲ್ಲ ಒಂದು ಮಾಡಿ ಈ ದೇಶದಲ್ಲಿ ಒಂದು ಪಕ್ಷವನ್ನು ಕಟ್ಟಿ ನಾವೆಲ್ಲ ಶೋಷಿತ ಸಮಾಜ ಒಂದೇ, ಧ್ವನಿ ಇಲ್ಲದವರು ಒಂದೇ, ತುಳಿತಕ್ಕೊಳಪಟ್ಟವರು ಒಂದೇ, ಬಡವರು ಒಂದೇ, ಕೂಲಿ ಕಾರ್ಮಿಕರು ಒಂದೇ, ನಿರುದ್ಯೋಗಿಗಳು ಎಲ್ಲರೂ ನಾವು ಒಂದೇ ಒಂದೇ ಕುಟುಂಬದಾಗ ಸೇರಿದವರು ಅಂತ ಹೇಳಿ ಒಂದು ಬಹುಜನ ಸಮಾಜ ಪಕ್ಷ ಕಟ್ಟಿ ಈ ಭಾರತ ದೇಶದಲ್ಲಿ ಒಂದು ಮೂರನೇ ರಾಷ್ಟ್ರೀಯ ಪಕ್ಷವನ್ನಾಗಿ ಮಾಡಬೇಕು. ಮೂರನೇ ರಾಷ್ಟ್ರೀಯ ಪಕ್ಷ ಇವತ್ತು ಯಾವ್ದಾದ್ರು ಇದೆಯಪ್ಪ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಬಿಟ್ಟರೆ ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಪಕ್ಷ ಯಾವ್ದಾದ್ರು ಇದೆ ಅಂದ್ರೆ ಬಹುಜನ ಸಮಾಜ ಪಕ್ಷ. ಅದು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅದು ಯಾಕೆ ಎಲ್ಲರೂ ಕೂಡ ಒಂದು ಏನೋ ಒಂದು ಅಜೆಂಡದ ಮೇಲೆ, ಯಾರೋ ಹಿಂದುತ್ವದ ಅಜೆಂಡ ಮೇಲೆ ಪಕ್ಷ ಕಟ್ತಾರೆ, ಯಾರೋ ಒಂದು ಡೊಂಗಿ ಜಾತ್ಯತೀತ ಹೆಸರ ಮೇಲೆ ಪಕ್ಷ ಕಟ್ತಾರೆ. ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ನವರು ಮೋಸ ಮಾಡಿದ್ದಾರೆ, ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ. ಅಲ್ಲಿ ಯಾಕೆ ಒದ್ದಾಳಕ್ ಹೋಗ್ತೀರಪ್ಪ, ಯಾರ ಮನೆ ಮುಂದೆ ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗ್ತೀರಿ? ಬರಿ ಇಲ್ಲಿ ಸ್ವಂತ ಮನೆಯಲ್ಲ, ನಿಮ್ಮ ಹತ್ರ ತಾಕತ್ತು ದಮ್ಮು ಏನೂ ಇಲ್ಲ. ಬರಿ ಸ್ವಂತ ಮನೆಯಲ್ಲ ಟಿಕೆಟ್ ಅಂತಿಸಿದ್ರೆ ಸ್ವತಃ ತಾವೇನಿತ್ತು MLA ಆಗ್ರಿ. ಅದು ಬಿಟ್ಟು ಯಾರ ಮನೆ ಮುಂದೆ ಹೋಗಿ ಭಿಕ್ಷೆ ಕೇಳ್ಕೋತಾ ನಮಗೆ ಅನ್ಯಾಯ ಆಯ್ತು, ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಯ್ತು, ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಯ್ತು, ಮುಂದೆ ಅನ್ಯಾಯ ಆಗದ ಹಿಂದೆ ಅನ್ಯಾಯ ಆಗದ ತಿಳಿದ್ರೆ ಹಂಗಂಗ. ಇಲ್ಲಿ ಬರೀ ಅದನ್ನು ಬಿಟ್ಟು ಗುಲಾಮಗಿರಿಯನ್ನು ಬಿಟ್ಟು ಸ್ವಾಭಿಮಾನದ ಕಡೆ ಬರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಇರುವಂತಹ ಪಕ್ಷಕ್ಕೆ ಬರಿ. ಅವಾಗ ನಾವು ಹೇಳ್ತೀವಿ ಅಲ್ಲಿ ಹೋಗಿ ಬಲಗೈ ಸಮುದಾಯಕ್ಕೆ ಇಲ್ಲಿರುವಂತಹ ಒಂದು ಮತಕ್ಷೇತ್ರ ಅಲ್ಲ, ಇವತ್ತು ಇಡೀ ಜಿಲ್ಲೆಯ ಬಲಗೈ ಸಮುದಾಯ ಅರ್ಥ ಮಾಡ್ಕೋಬೇಕು. ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ ಸತತವಾಗಿ ಮೋಸ ಮಾಡ್ಕೋತ ಬಂದಿದೆ. ಇದು ಈಗಷ್ಟೇ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಮೋಸ ಮಾಡಿದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇತ್ತಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅರ್ಥ ಮಾಡ್ತಾವತ್ ನಾವು ಸುಡೋ ಬೆಂಕಿ ಅದು ಅಲ್ಲಿ ಯಾರು ಕೂಡ ಹೋಗ್ಬಾರ್ದು ಅಂತ ಹೇಳಿದ್ರು, ಅವಾಗ ಕೂಡ ಮೆಸೇಜ್ ಕೊಟ್ರು. ಅಂತ ಒಂದು ಕಾಂಗ್ರೆಸ್ನ ಕುತಂತ್ರ ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರ ಪರಿಸ್ಥಿತಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಒಂದು ಜಿಲ್ಲೆಯಲ್ಲಿ, ಅಸೆಂಬ್ಲಿಯಲ್ಲಿ, ಇಲ್ಲಿ ಕೇವಲ ಒಂದು ಯಾವುದೇ ಒಂದು ಶಾದಿ ಮಾಲ್ ಕಟ್ಟೋದ್ರಿಂದ ಮುಸ್ಲಿಮರ ಏಳಿಗೆ ಆಗೋದಿಲ್ಲ. ಒಂದು ಯಾವುದೇ ಶಾದಿ ಮಾಲ್ ಕಟ್ಟಿಸ್ಕೊಡೋದ್ರಿಂದ, ಯಾವ್ದೊಂದು ಹಾಕಿ ಲೋನ್ ಹಾಕಿಬಿಡೋದ್ರಿಂದ, ಯಾರಿಗೋ ಒಬ್ರಿಗೆ ಗಂಗಾ ಕಲ್ಯಾಣ ಮಾಡೋದ್ರಿಂದ ಇವ್ ಯಾವ್ದೋ ಮುಸ್ಲಿಮರ ಅಭಿವೃದ್ಧಿ ಆಗಂಗಿಲ್ಲ.
4% ಟುಬಿ ಮೀಸಲಾತಿ ತೆಗೆದ್ರಲ್ಲ ಈ ರಾಜ್ಯದಲ್ಲಿ ಎಲ್ಲಿದ್ದಾರೆ ಕಾಂಗ್ರೆಸ್ನವರು ಎಲ್ಲಿದ್ದಾರೆ ಜೆಡಿಎಸ್ನವರು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಮುಸ್ಲಿಮರ ಮತಗಳಷ್ಟೇ ಬೇಕಾ ಇವರಿಗೆ ಮುಸ್ಲಿಮರ ಮತಗಳಷ್ಟೇ ಬೇಕು ಆದ್ರೆ ಇವರು ಮೀಸಲಾತಿ ಅಂತ ತೆಗೆದಿದ್ದ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ 4% ಇರುವಂತ ಮೀಸಲಾತಿಯನ್ನು 2% 2D ಕೊಟ್ಟರು 2% 2C ಕೊಟ್ಟರು ಇನ್ನ ಕೊಟ್ಟುವ ಮುಖಾಂತರ ಇವರಿಗೆ ಇಡಬ್ಲ್ಯೂಎಸ್ ನಲ್ಲಿ ಕಳಿಸುವಂತ ಕೆಲಸ ಮಾಡಿದ್ರು ಆದ್ರೆ ಇಡಬ್ಲ್ಯೂಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿದೆ ಇಡಬ್ಲ್ಯೂಎಸ್ 10% ಅದೇ ಮೊದಲು ಸಂವಿಧಾನಿಕವಾಗಿದೆ ಅದು ಸಂವಿಧಾನಾತ್ಮಕವಾದಂತ ಅದು ಯಾವುದು ಮೀಸಲಾತಿ ಅಲ್ಲ ಇವತ್ತು ಇಲ್ಲಿರುವಂತ ಮುಸ್ಲಿಮರಿಗೆ ಎಂತ ಅನ್ಯಾಯ ಮಾಡಿದ್ರು ಕೂಡ ಇವತ್ತು ಯಾರು ಕಾಂಗ್ರೆಸ್ ನವರು ಮಾತಾಡ್ತಾ ಇಲ್ಲ ಒಬ್ಬ ರಾಹುಲ್ ಗಾಂಧಿಗೆ ಅವನ ಸದಸ್ಯತ್ವವನ್ನು ಅನರ್ಹ ಮಾಡಿದ್ರೆ ಇಡೀ ದೇಶಾದ್ಯಂತ ಚಾಳಿ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ನವರು ಇಲ್ಲಂದ್ರೆ ಯಾರಾದರೂ ನಾಗೇಶ್ ಶಿವಶರಣ ಕಂಟೆಸ್ಟ್ ಮಾಡಿದಾರಪ್ಪ ಅಂತಂದ್ರೆ ಹೇಳಿದ್ರೆ ಬಿಎಸ್ಪಿ ಬಂತಪ್ಪ ಅಂತಂದ್ರೆ ಬಿಎಸ್ಪಿ ಬಂತಪ್ಪ ಅಂತಂದ್ರೆ ಬಿಜೆಪಿ ಬಂದ್ಬಿಡ್ತದೆ ಬಿಜೆಪಿ ಬಂದ್ಬಿಡ್ತದೆ ಯಾಕೆ ಬರ್ತದೆ ಬಿಜೆಪಿ ನಿಮಗೂ ಕೂಡ ಬಿಜೆಪಿ ಸೋಲ್ಬೇಕಲ್ಲ ನಿಮಗೂ ಬಿಜೆಪಿ ಸೋಲ್ಬೇಕು ನಮಗೂ ಬಿಜೆಪಿನೇ ಸೋಲ್ಬೇಕು ನೀನು ಅಲ್ಲಿ ಕಾಂಗ್ರೆಸ್ ನಲ್ಲಿ ಗುಲಾಮಗಿರಿ ಮಾಡೋದನ್ನು ಬಿಟ್ಟು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಪ್ಪ ಗೆದ್ದು ಬಿಡ್ತಿದ್ದದು ಆವಾಗ ನಾವೆಲ್ಲರೂ ಕೂಡ ಬಿಜೆಪಿ ಅನ್ನು ಸೋಲಿಸಲಿಕ್ಕೆ ಸಾಧ್ಯ ಇದೆ ವಿನಾ ನೀವೆಲ್ಲಾದ್ರೂ ಗುಲಾಮಗಿರಿ ಮಾಡ್ಕೋತಾ ನೀವು ಬಿಜೆಪಿಯ ಭಯವನ್ನು ತೋರಿಸಿ ಈ ಏನು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಓಟುಗಳನ್ನು ಕಾಂಗ್ರೆಸ್ಗೆ ಗಿಟ್ಟಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ಈ ಒಂದು ನಿಮ್ಮ ಷಡ್ಯಂತ್ರ ನಡೆಯಂಗಿಲ್ಲ ಈ ನಿಮ್ಮ ನಾಟಕನ್ನು ನಡೆಯಂಗಿಲ್ಲ ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜಗಳು ಜಾಗೃತ ಆಗಿವೆ ಇವತ್ತು ಮುಸ್ಲಿಂ ಸಮಾಜ ಜಾಗೃತ ಆಗಿದೆ ಇವತ್ತು ದಲಿತ ಸಮಾಜ ಜಾಗೃತ ಆಗಿದೆ ಗೊತ್ತಾಗಿದೆ ನಮಗೆ ಏನು ಮಾಡಲಕತ್ತಾರ ಅನ್ನೋದು ಗೊತ್ತಾಗಿದೆ ಬಿಜೆಪಿ ಅವರು ಮೀಸಲಾತಿ ಏನಿದೆ ನಿರುದ್ಯೋಗ ಸಮಸ್ಯೆ ಪ್ರಮುಖವಾಗಿ ನಿರುದ್ಯೋಗ ಸಮಸ್ಯೆ ಇದೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನು ತೊಂದರೆ ಇಲ್ಲ ಇವತ್ತು ನೀವು ಅಗ್ರಿಕಲ್ಚರ್ ಫೀಲ್ಡ್ ದಾಗ ನೋಡಿರಬಹುದು ನಮ್ಮಲ್ಲಿ ಇರಿಗೇಟೆಡ್ ಲ್ಯಾಂಡ್ ಜಾಸ್ತಿ ಅದ ಇವತ್ತು ಆ ಏನು ಹಣೆಪಟ್ಟಿ ಇತ್ತು ಇವತ್ತು ಬರಗಾಲ ಪ್ರದೇಶ ಅದ ಅಂತ ಹೇಳಿ ಇದೆ ಬರಗಾಲ ಪ್ರದೇಶ ದೂರು ಸಹಿತ ನಮ್ಮಲ್ಲಿ ಒಂದಿಷ್ಟು ಇರಿಗೇಟೆಡ್ ಲ್ಯಾಂಡ್ ಅದ ಆ ಇರಿಗೇಟೆಡ್ ಲ್ಯಾಂಡ್ ಅಲ್ಲಿ ಇವತ್ತು ನಾವು ಲಿಂಬೆ ಬೆಳಿತೀವಿ ಸಮೃದ್ಧವಾಗಿ ದ್ರಾಕ್ಷಿಯನ್ನ ಬೆಳಿತೀವಿ ಕಬ್ಬು ಬೆಳಿತೀವಿ ಏನು ದಾಳಿಂಬೆಯನ್ನ ಬೆಳಿತೀವಿ ಸೊ ಅಲ್ಲಿ ನಾವು ಬೆಳೆಯುವಂತ ಏನು ಬೆಳೆಗಳಿದಾವ ಇವನ್ನ ಸಂರಕ್ಷಿಸಲಿಕ್ಕೆ ಇವನ್ನ ಒಂದಿಷ್ಟು ದಿನಗಳ ಮಟ್ಟಿಗೆ ಸಂರಕ್ಷಿಸಿಡಲಿಕ್ಕೆ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತ ಒಂದು ವ್ಯವಸ್ಥೆ ಇಲ್ಲ ಪ್ರತಿ ಹಳ್ಳಿ ಹಳ್ಳಿಗೂ ಪ್ರತಿ ಹಳ್ಳಿ ಹಳ್ಳಿಗೂ ನಾವು ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡಿದ್ದೆ ಆದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಇವತ್ತು ಬೈ ಪ್ರಾಡಕ್ಟ್ಸ್ ಏನಿದಾವ ಇವತ್ತು ಲಿಂಬು ಆಗಿರ್ಬೋದು ದ್ರಾಕ್ಷಿಯಿಂದ ಆಗಿರ್ಬೋದು ಮನುಕ ಮಾಡೋದು ಏನೋ ಒಂದು ಈ ಬೈ ಪ್ರಾಡಕ್ಟ್ಸ್ ಏನು ನಾವು ರೆಡಿ ಮಾಡ್ಬೋದು ಆ ಬೈ ಪ್ರಾಡಕ್ಟ್ಸ್ ಮಾಡುವುದು ಏನು ಫ್ಯಾಕ್ಟ್ರಿಗಳಿದಾವೆ ಆ ಫ್ಯಾಕ್ಟ್ರಿಗಳನ್ನು ನಾವಿಲ್ಲಿ ಒಕ್ಕಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆದ್ರೆ ಸುಮಾರು 1,20,000 ವೋಟರ್ಸ್ ಇರುವಂತ ನಾವು ಏನು ಹಿಂದ ಸಮಾಜ ಅನಾಮತ್ತಾಗಿ ನಾವು MLA ಆಗಿ ಆಯ್ಕೆ ಆಗುವಂತ ಸಂದರ್ಭ ಇದೆ ಹಾಗಾಗಿ ಈ ಬಾರಿ ನಾವು ಏನು ಅಲ್ಪ ಹಿಂದ ಸಮಾಜ ಇದೆ ಈ ಹಿಂದ ಸಮಾಜದ ಮತಬಾಂಧವರು ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಆದಂತ ನನ್ನನ್ನ ಬೆಂಬಲಿಸಬೇಕು ಮತ್ತು ನನಗೆ ಮತಗಳನ್ನ ಹಾಕಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಜೊತೆಗೆ ಏನು ನಮ್ಮ 10-15 ವರ್ಷದ ಸಾಮಾಜಿಕ ಜೀವನ ಮತ್ತು ಹೋರಾಟದ ಏನು ಹೋರಾಟದ ಜೀವನ ಇದೆ ಅದನ್ನ ಗಮನಿಸಿ ಇವತ್ತು ಬಹುಜನ ಸಮಾಜ ಪಕ್ಷ ನನ್ನನ್ನ ಅಭ್ಯರ್ಥಿಯನ್ನಾಗಿ ಇಲ್ಲಿ ಚುನಾವಣಾ ಕಣಕ್ಕೆ ನಿಲ್ಲಿಸಿದೆ ನಾವು ಕಳೆದ 10-15 ನಾಗೇಶ್ ಮತ್ತು ನಮ್ಮ ನಾಟಕದಲ್ಲಿ ಸ್ವರ್ಣೇಶ್ವರದಲ್ಲಿ ಇದ್ದಾರೆ ಮುಂದೆಬಾಡದಿಂದ ಕಾಶಿನ ಅದೇ ತೆರನಾಗಿ ಬಸವನ ಬಾಗೇವಾಡಿಯಿಂದ ದವಳಿಯವರು ನಾವು ಅಭ್ಯರ್ಥಿಗಳು ಎಲ್ಲ 224 ಮತಕ್ಷೇತ್ರಗಳನ್ನು ಕೂಡ ನಾವು ಅಭ್ಯರ್ಥಿಗಳು ಮಾಡ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಫೈನಲ್ ಆಗಿದೆ ವಿಜಯಪುರ ಸಿಟಿ ಪ್ಲಸ್ ದೇವರು ಕಾಂಗ್ರೆಸ್ ನವರು ಮಾತಾಡ್ತಾ ಇಲ್ಲ ಅನ್ನೋದು ಇಡೀ ಮುಸ್ಲಿಮರಿಗೆ ಗೊತ್ತಾಗಿದೆ JDS ನವರು ಮಾತಾಡಲ್ಲ ಅನ್ನೋದು ಇಡೀ ಮುಸ್ಲಿಮರಿಗೆ ಗೊತ್ತಾಗಿದೆ ಆ ಕಾರಣಕ್ಕಾಗಿ ಮುಂಬರುವ ಇದೇ ಏನು 2023 ರ ಏನಿದು ವಿಧಾನಸಭಾ ಚುನಾವಣೆ ಇದೆಯಲ್ಲ ಈ ರಾಜ್ಯದಲ್ಲಿ
बहुजन समाज पक्ष इल्लदे यावनु कूड सरकार रचने माडलक्के बिडंगिल्ल ई बारियन्न निर्णायक पात्र ई राज्यदल्लि बहुजन समाज पक्ष अधिकारदल्लि इद्दे इरुत्ते बहुजन समाज पक्षद अभ्यर्थिगळु गेद्दे गेल्तारे इंडियन्नु कूड नागेश शिवशरण अभ्यर्थियन्न माडिद्वि अवरन्नु कूड गेलिसुवंत केलस माडि विधानसभा केलस माडे माडुत्तीवि ಮುಂದ ನೋಡಿ ಇವಾಗ ಈ ನಾಲಾಯಕರದ ಏನದನ್ನೋದು ನಾವು ವಿಧಾನಸಭಾದಾಗ ಆನೆ ಹೊಕ್ಕೋಪ್ಪ ಅಂತ ನಾಯಿನರಿ ಹೊರಗೆ ಬರಬೇಕು ಇರ್ಲಕ್ಕ ಸಾಧ್ಯ ಇಲ್ಲ ಒಳಗ ಅದಕ್ಕಾಗಿ ಅಂತ ಒಂದು ಕೆಲಸ ಮಾಡೋದ್ರ ಮುಖಾಂತರ ನಾವು ಇವೆಲ್ಲ ಜಾಗರಾಗೋಣ ಅದರ ಜೊತೆಯಲ್ಲಿ ನಾವೆಲ್ಲ ಬಹುಜನರು ಒಂದಾಗಿ ಈ ಬಾರಿ ಹಿಂದಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಮ್ಮ ನಾಗೇಶ್ ಶಿವಶರಣ ಅಭ್ಯರ್ಥಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಬೇಕು ತಾವೆಲ್ಲರೂ ಕೂಡ ಪ್ರತಿಯೊಬ್ಬ ಸೈನಿಕರ ತರ ಇದು ಅಂತಿಮ ಯುದ್ಧ ನಮ್ಮದು नम वो अंतिम वो ब्राह्मण अस्टे वे कली क्षत्रियर अस्टे राजभार वैश्यर मात्र व्यापार ऐन शूद्रेलू जन सेवे चाकरी कालघटली अड़े मीरी शोषित समुदाय दलित समुदाय के हिंदू समुदाय के अल्पसंख्यात समुदाय के शोषित समुदाय ನಾನೇನಾದರೂ ಮಾಡಿ ಶಿಕ್ಷಣವಂತರನ್ನಾಗಿ ಮಾಡಿದಾಗ ಮಾತ್ರ ಈ ದೇಶದ ಇತಿಹಾಸ ನಮ್ಮ ಇತಿಹಾಸನ ತಿಳ್ಕೊಂಡು ಈ ದೇಶದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಜ್ಯೋತಿಬಾ ಫುಲೆ ಅವರು ಅಂತ ಒಂದು ದಿಟ್ಟವಾದ ಹೆಜ್ಜೆ ಇಟ್ಟರು ಅವರು ಇಟ್ಟಂತ ಹೆಜ್ಜೆ ಇವತ್ತು ನಾವು ನೀವು ಎಲ್ಲ ಒಂದು ಅಕ್ಷರ ಏನಾದರೂ ಓದ್ತೀವಿ ಬರೀತೀವಿ ಕೇಳ್ತೀವಿ ನೋಡ್ತೀವಿ ಅಂದ್ರೆ बहुजन समाज पार्टी आगे अथवा नैयक्तिक कष्ट कार्पण्य ना भाग इवत ना नेर निम्यम इच्छा पड़ती अलसंख्यात एनआरसी होराट एनआरसी ऐलकड़ सदर्भ बनु आवत् वे वा कांग्रेस वंदे वो कूड़ा कांग्रेस अभ्यर्थी मतलब इवत ना बहुजन समाज पक्षद अथवा नानूर परवा ध्वनि एवत एन आर सी कर्नाटकद्यंत भारतद्यंत ना होराट मूलक आ कैदे कित ना प्रयत्न पटी अब अभी मुगद अदर जो इवत अलसंख्या समाजद हिजाब प्रकरण बनु हिजाब प्रकरण बंदा इन शासक वंदे वो मत अल्पसंख्यात मूव सवि ओट पड़ेक शासक नम समुदाय मुसलमान समुदाय हेणु मकल के हिजाब प्रकरण सदर्भ नैतिक धैर्य को धैर्य को शाला कॉलेज केसरी शाले हाकू इवत नम हेणु मकलो अपमान सदर्भ बंद आव नानू नो समाज है ನಾವೆಲ್ಲರೂ ಕೂಡ ನೀಲಿ ಶಾಲೆಗಳನ್ನು ಹಾಕುವುದರ ಮೂಲಕ ಅವರಿಗೆ ನಾವು ತಕ್ಕ ಉತ್ತರ ಕೊಟ್ಟು ಅದನ್ನು ಧಿಕ್ಕಾರ ಮಾಡಿದೀವಿ ಇವತ್ತು ಆ ಸಮುದಾಯ ನಮ್ಮ ಬೆನ್ನೆಲುಬಾಗಿ ಇದೆ ಹೀಗಾಗಿ ನಾವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾವು ಏನು ಈ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತನ್ನುವಂತದ್ದು ನೀವು ಮುಂದಿನ ದಿನಮಾನಗಳಲ್ಲಿ ನೋಡುವಂತರಿಂದ ಇಷ್ಟು ನನ್ನ ಸ್ಪಷ್ಟವಾದ ವಿಷಯ ಈಗ ನೀವು ಆರಿಸಿ ಬಂದ್ರೆ ಯುವಜನತೆಗೆ ಇಂಡಿ ಮತಕ್ಷೇತ್ರದ ಯುವಜನತೆಗೆ ಏನಾದರೂ ಹೊಸ ಯೋಜನೆ ರೂಪಿಸ್ತೀರ ನೋಡಿ ಈಗ ನಾನು ಕೂಡ ಒಬ್ಬ ಪದವೀಧರ ಎಂಬಿಎ ಓದಿದಂತ ನಾನು ಒಬ್ಬ ಕೂಡ ನಾನು ಕೂಡ ಪದವೀಧರ ಇಲ್ಲಿ ಅನೇಕ ಜನರು ನಾವು ಯುವಕರು ಇಲ್ಲಿ ಈ ದೇಶದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಆಹಾರವನ್ನು ಉಣಬೇಕಂತ ಯಾರಾದರೂ ಒಬ್ಬ ಕ್ರಾಂತಿಕಾರಿ ಪುರುಷ ಇದ್ದಪ್ಪ ಅಂತಂದ್ರೆ ಅದು ಉಸ್ಮಾನ್ ಚಾಚಾ ಅವರು ಇವರೆಲ್ಲರೂ ಕೂಡ 18ನೇ ಶತಮಾನದಲ್ಲಿ ಈ ಎಲ್ಲ ಬಹುಜನ ಸಮಾಜಕ್ಕಾಗಿ ಅಂದ್ರೆ ಆ ಸಂದರ್ಭದಲ್ಲಿ ಈ ಬಹುಜನ ಸಮಾಜ ಅಂದ್ರೆ ಹಿಂದೂ ಸಮಾಜಕ್ಕೆ ನಿಗದಿತ ಸಮಾಜಕ್ಕೆ ಅಕ್ಷರ ಕಲಿಯುವಂತ ಹಕ್ಕಿಲ್ಲ ಅಕ್ಷರ ಅಂದ್ರೆ ವಿದ್ಯೆ ಕಲಿಯೋದು ಶಿಕ್ಷಣ ಕಲಿಯೋ ಶಿಕ್ಷಣವಂತರಾಗೋದು ಒಂದು ದೊಡ್ಡ ಅಪರಾಧವಾಗಿದೆ ಅಂತ ಅಭ್ಯರ್ಥಿಗಳಾದಂತ ನಾಗೇಶ್ ಶಿವಶರಣ ಅವರೇ ಅವರು ಇವರನ್ನದೆ ಈ ಸಭೆಯಲ್ಲಿ ಪಾಲ್ಗೊಂಡಂತ ಯಾವತ್ತೂ ನನ್ನ ಬಹುಜನ ಸಮಾಜ ಪಕ್ಷದ ಕಚೇರಿ ಉದ್ಘಾಟನಾ ಸಮಾರಂಭ
ಅದರ ಜೊತೆಯಲ್ಲಿ ಶಿಕ್ಷಣ ಕ್ರಾಂತಿಯ ಅಧಿಕಾರ ಮಹಾತ್ಮ ಜ್ಯೋತಿ ಬಾಪು ಅವರ ಒಂದು ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯರು, ರಾಜ್ಯ ಕಾರ್ಯದರ್ಶಿಗಳಾದಂಥ ರಾಜೀವ್ ಮಾಧವ್ ಅವರು, ಅದೇ ತೆರನಾಗಿ ಜಿಲ್ಲಾ ಉಪಾಧ್ಯಕ್ಷರು ಆದಂಥ ಕುಮಾರಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿಗಳು ಆದಂಥ ಏಕನಾಥ್ ಘೋಷ್ ಅವರು, ಹಾಗೂ ಜಿಲ್ಲಾ ಮುಖಂಡರು ಆದಂಥ ಚಂದ್ರಶೇಖರ್ ದೇವರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.